ನನಗೆ ನನ್ನ ಮಗನೇ ಶಕ್ತಿ ಸ್ಫೂರ್ತಿ. ಚಿರು ಎಲ್ಲ ನನ್ನ ಕೈಯಿಂದ ಮಾಡಿಸಿದ್ದಾರೆ. ಚಿರು ಅಗಲಿಕೆಯ ನೋವು ಮರೆಯುವುದು ಅಸಾಧ್ಯ. ಮಗನನ್ನು ನೋಡಿದರೆ ಚಿರು ರೀತಿಯೇ ಕಾಣಿಸುತ್ತಿದ್ದಾರೆಂದು ನಟಿ ಮೇಘನಾ ರಾಜ್ ಹೇಳಿದ್ದಾರೆ. ಮಗುವಿನ ತೊಟ್ಟಿಲ ಶಾಸ್ತ್ರ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಹಲವು ದಿನಗಳ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮೇಘನಾ ರಾಜ್, ಈ ವೇಳೆಯಲ್ಲಿ ಕಷ್ಟದ ಸಮಯವನ್ನು ಹೇಗೆ ಎದುರಿಸಬೇಕೆಂಬುದನ್ನು ನಾನು ಚಿರುವಿನಿಂದ ಕಲಿತೆ. ಚಿರು ಅಂದರೆ ನನಗೆ ಹ್ಯಾಪಿನೆಸ್, ಮಗನ ಆಗಮನ ಡಬಲ್ ಸಂಭ್ರಮ ಬಂದಿದೆ ಎಂದು ಹೇಳಿದ್ದಾರೆ. ಇಂದಿನ ತೊಟ್ಟಿಲ ಶಾಸ್ತ್ರ ಹೊಸ ರೀತಿಯ ಸಂತೋಷವನ್ನು ತಂದಿದೆ. ಮಗ ಮನೆಗೆ ಬಂದಿದ್ದಾನೆ, ತುಂಬ ಖುಷಿಯಾಗಿದೆ. ತೊಟ್ಟಿಲು ತವರು ಮನೆಯಿಂದ ಬಂದಿದೆ. ಜನರು ನನ್ನನ್ನು ಚಿರು ಹಾಗೂ ನಮ್ಮ ಕುಟುಂಬವನ್ನು ಮನೆಯವರಂತೆಯೇ ನೋಡಿಕೊಂಡಿದ್ದಾರೆ. ಇದೀಗ ನಾನು ಸ್ಟ್ರಾಂಗ್ ಇದ್ದೀನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಎಲ್ಲರೂ ಸ್ಟ್ರಾಂಗ್ ಆಗಿದ್ದೀನಿ ಎಂದು ಹೇಳುತ್ತಿದ್ದಾರೆ. ಆದರೆ ನನಗೆ ನನ್ನ ಮಗನೇ ಶಕ್ತಿ, ಇದೆಲ್ಲವನ್ನು ಚಿರು ನನ್ನ ಕೈಯಲ್ಲಿ ಮಾಡಿಸುತ್ತಿದ್ದಾರೆ. ಮಗನನ್ನು ನೋಡಿದವರೆಲ್ಲರೂ ಚಿರು ಜೆರಾಕ್ಸ್ ಎಂದೇ ಹೇಳುತ್ತಿದ್ದಾರೆಂದು ಖುಷಿಪಟ್ಟಿದ್ದಾರೆ. ಶೀಘ್ರದಲ್ಲೇ ಮಗುವಿನ ನಾಮಕರಣವನ್ನು ನೆರವೇರಿಸಲಾಗುತ್ತದೆ. ಒಳ್ಳೆಯ ಸಮಯವನ್ನು ನೋಡಿ ಮಾಡಲಾಗುತ್ತದೆ. ಹೆಸರನ್ನು ಇನ್ನೂ ನಿರ್ಧಾರ ಮಾಡಿಲ್ಲ. ಕೆಲ ಅಕ್ಷರಗಳನ್ನು ಬಂದಿದ್ದು ಹುಡುಕಾಟ ನಡೆಸಲಾಗುತ್ತಿದೆ. ಚಿರು ಮಗನಾಗಿರುವ ಕಾರಣ ವಿಶೇಷವಾಗಿ ಹೆಸರಿಗಾಗಿ ಹುಡುಕುತ್ತಿದ್ದೇವೆಂದು ಹೇಳಿದರು. ಜೂನಿಯರ್ ಚಿರುವಿನ ತೊಟ್ಟಿಲು ಶಾಸ್ತ್ರವನ್ನು ಇಂದು ನೆರವೇರಿಸಲಾಯಿತು. ಜೆಪಿನಗರ ಮೇಘನಾರಾಜರ ಮನೆಯಲ್ಲಿ ತೊಟ್ಟಿಲು ಶಾಸ್ತ್ರ ನಡೆದಿದ್ದು ಕೇವಲ ಕುಟುಂಬಸ್ಥರು ಹಾಗೂ ಹಿತೈಷಿಗಳ ಸಮ್ಮುಖದಲ್ಲಿ ಸರಳವಾಗಿ ನಡೆಸಲಾಗಿದೆ. ತೊಟ್ಟಿಲು ಶಾಸ್ತ್ರಕ್ಕೆ ಮೇಘನಾ ಮನೆಗೆ ಚಿರಂಜೀವಿ ಸರ್ಜಾರ ಅಜ್ಜಿ, ಲಕ್ಷ್ಮೀ ದೇವಮ್ಮ ಹಾಗೂ ತಾಯಿ ಅಮ್ಮಾಜಿ ಕೂಡ ಆಗಮಿಸಿದ್ದರು. ನನ್ನ ಮಗು ನೋಡಿದಾಗ ನನಗೆ ಚಿರು ಮಗುನ ಹೇಗೆಲ್ಲ ನಾನು ನೋಡ್ಕೋಬೇಕು, ಅವ್ರು ಏನೇನು ಪ್ಲ್ಯಾನ್ ಮಾಡಿದ್ರು ಅದನ್ನೆಲ್ಲ ಈಗ ನಾನು ನಡೆಸಿದ್ರು. ಇಲ್ಲಾಂದ್ರೆ ಐ ವಿಲ್ ನಾಟ್ ಡೂ ಜಸ್ಟಿಸ್. ಅವರ ಒಂದು ಕನಸಿನ ಜಸ್ಟಿಸ್ ಮಾಡ್ದಂಗಿರಲ್ಲ. ಸೊ ಚಿರು ಪ್ರತಿ ಸತಿ ಈಸ್ ಅ ಸೆಲೆಬ್ರೇಷನ್. ಅವ್ರು ಯಾವತ್ತೂ ನಾನು ತುಂಬ ಕಷ್ಟದ ಸಿಚುವೇಷನಲ್ಲಿ ಬಂದ್ರು ನನ್ನ ಸ್ಮೈಲ್ ನೋಡಿ ಹಿಂಗೋ ಇದನ್ನು ನಾವು ನೆಕ್ಸ್ಟ್ ಏನೋ ಫೇಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳೋದು. ನೀವೆಲ್ಲರೂ ನೋಡಿದ್ರೆ ಚಿರು ಒಂದು ಪೆಸಿಮಿಕಲ್ ಆಗಿರಲಿ ಯಾವಾಗಲೂ ನಗ್ತಾನೆ ಇರ್ತಾನೆ. ಐ ಥಿಂಕ್ ಚಿರು ನೋಡಿದವರೆಲ್ಲನೂ ನಗು ಮುಖ ಅಂತಲೇ ಹೇಳೋದು, ಎಲ್ರಿಗೂ ಹಾಗೆ ಪರಿಚಯ. ಸೊ ಆ ಒಂದು ಸೆಲೆಬ್ರೇಷನ್ ನಾನು ಕಂಟಿನ್ಯೂ ಮಾಡಬೇಕು, ಅವ್ರ ಮಗ ಕಂಟಿನ್ಯೂ ಮಾಡ್ತಾರೆ. ಸೊ ಅದಕ್ಕೆ ನಮ್ಮ ಮನೆಯಲ್ಲಿ ಚಿರುಗೆ ರಿಲೇಟೆಡ್ ಆಗಿ ಏನೇ ಇದ್ರು ಅದನ್ನು ಸೆಲೆಬ್ರೇಷನ್ ಆಗಿ ಹೇಳ್ತಾರೆ. ಚಿರು ಅವ್ರಿಗೆ ನೋವು ಅಳುವು ನೋಡೋಕ್ಕೆ ಅವ್ರಿಗೆ ಯಾವತ್ತೂ ಇಷ್ಟಪಡ್ತಿರಲಿಲ್ಲ. ಯಾವುದೇ ರೀತಿಯಾದ ಒಂದು ಅವ್ರಿಗೆ ಒಂದು ಸಿನಿಮಾ ಒಂದು ಸ್ಯಾಡ್ ಸೀನ್ ಬಂತು ಅಂದ್ರೂ ಫಾರ್ವರ್ಡ್ ಮಾಡೋದು, ಇಲ್ಲ ಕಂಟಿನ್ಯೂ ಮಾಡ್ಬಿಟ್ಟಿರ್ಬೋದು, ಅವ್ರೇನು ಮಾಡೋದು. ಸೊ ಚಿರು ಅಂದರೆ ನನಗೆ ಹ್ಯಾಪಿನೆಸ್. ಸೊ ನನಗೆ ನನ್ನ ಚಿರು ಅಂದರೆ ದುಃಖ ಅನ್ನೋದು ಆಲ್ವೇಸ್ ಹ್ಯಾಪಿನೆಸ್, ಆಲ್ವೇಸ್ ಸೆಲೆಬ್ರೇಷನ್. ಸೊ ಮಗ ಅನ್ನೋ ಇನ್ನೂ ಡಬಲ್ ಸೆಲೆಬ್ರೇಷನ್.